ತಂಗಿನ ಆ ಮಂಡಿ ಸೌಕರ್ ಮರೆಗೆ ಮದುವೆ ಮಾಡಿಕೊಟ್ಟು ಮಹಾರಾಣಿ ತರ ಇರಬೇಕು ಅಂತ ಆಸೆ ಪಟ್ಟೆ. ಆ ಆಸೆ ಎಲ್ಲ ನಿರಾಸೆ ಆಗೋಯ್ತು. ಈಗ ನಾನು ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ, ಏನು ಅಂತ ಸಮಾಧಾನ ಹೇಳಿ? ನನ್ನ ತಂಗಿ ಮಗುವಿನ ತೋಳು, ಒಳ್ಳೆದು ಕೆಟ್ಟದು ಒಂದು ಕೊದಿದ್ರಂತ ಮುಗ್ದೆ. ಚಿಕ್ಕನಿಂದಲೂ ನಾವಿಬ್ರು ಒಂದೇ ಚಿಂತೆ ಮಾಡ್ತಿದ್ದೀವಿ, ಆದ್ರೆ ಮದುವೆ ವಿಷಯದಲ್ಲಿ ಮಾತ್ರ ಯಾಕಪ್ಪ ಬೇರೆ ಬೇರೆ ಬುದ್ಧಿ ಕೊಟ್ಟೆ, ಯಾಕಪ್ಪ ಬೇರೆ ಬೇರೆ ಬುದ್ಧಿ ಕೊಟ್ಟೆ ದೇವ್ರೆ, ಬೇರೆ ಬೇರೆ ಬುದ್ಧಿ ಕೊಟ್ಟೆ. ಅಣ್ಣ ನೀನ್ ಅಳ್ತಾ ಇದ್ಯಾ? ಅಮ್ಮ ಸತ್ತಾಗ್ಬಿಟ್ರೆ ಬೇರೆ ಎಂತ ಕಷ್ಟದಲ್ಲೂ ನಿನ್ ಅತ್ತಿದ್ ನಾನು ನೋಡ್ಲೇ ಇಲ್ಲ. ನನ್ ಮದ್ವೆ ನಿನ್ ಕಣ್ಣಲ್ಲಿ ನೀರ್ ತರಿಸುತ್ತೆ ಅಂದ್ರೆ ನನ್ಗ ಮದ್ವೆನೆ ಬೇಡ ಅಣ್ಣ. ಈ ಪ್ರಪಂಚದಲ್ಲಿ ನಿನಗಿಂತ ದೊಡ್ಡ ವಸ್ತು ಬೇರೆ ಯಾವ್ದು ಇಲ್ಲ, ನನಗ್ ನೀನ್ ಬೇಕಣ್ಣ. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ನನ್ಗಷ್ಟೇ ಸಾಕು. ನೀನ್ ಹೇಳ್ದಾಗ ಹೇಳ್ತೀನಿ. ಲಕ್ಷ್ಮಿ, ನಿಮ್ ಮಂಡ ಏನಾದ್ರೂ ನಮ್ಮ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಖಂಡಿತ ಬದುಕಲ್ಲ. ಚೇಚೆ, ಯಾಕೆ ಹಾಗೆ ಮಾತಾಡ್ತೀರಾ? ನಮ್ಮಣ್ಣ ನನ್ ಮಾತು ಯಾವತ್ತೂ ಮೀರಲ್ಲ. ಹನಿಮೂನ್ಗಳಿಗೆ ಹೋಗೋಣ. ಧರ್ಮಸ್ಥಳ? ಧರ್ಮಸ್ಥಳಕ್ಕೆ ಹೋಗೋದು ಮದುವೆ ಆದ್ಮೇಲಲ್ಲ, ಮದುವೆಗೆ ಮುಂಚೆನೆ ಆದಷ್ಟು ಬೇಗ ಮದುವೆ ಆಗ್ಲಿ ಅಂತ. ನನ್ನ ಎದೆ ನೋವು ಕಮ್ಮಿ ಮಾಡಿ, ನಿನ್ ತಲೆನೋವು ಜಾಸ್ತಿ ಮಾಡ್ಕೊಂಡಿದ್ಯಮ್ಮ. ನಿನ್ ನೋವು ಏನಂತ ನನಗೆ ಗೊತ್ತಮ್ಮ. ನೀನ್ ಕಣ್ಣೀರಿಟ್ರೆ ನನ್ನ ಕರುಳು ಚುರುಕನ್ನುತ್ತಮ್ಮ. ಚಿಕ್ಕನ್ನಿಂದ ನೀ ಕೇಳಿದನ್ನೆಲ್ಲ ತಂದ್ಕೊಟ್ಟಿದ್ದೀನಿ, ಯಾವುದಕ್ಕೂ ಕೊರತೆ ಮಾಡಿಲ್ಲ. ಆದ್ರೆ ಇದೊಂದು ವಿಷಯದಲ್ಲಿ ನಾನೇ ತಪ್ಪಾಡ್ದೆ ಅನ್ನಿಸ್ತಾ ಇದೆ. ಜೀವನದಲ್ಲಿ ನಾನು ಇಷ್ಟಪಡೋದಕ್ಕಿಂತ ನೀನ್ ಇಷ್ಟಪಡೋ ಜೊತೆ ಮದುವೆ ಆದ್ರೆ ನಿನ್ ಜೀವನ ಚೆನ್ನಾಗಿರುತ್ತಮ್ಮ. ನೀನೇ ಹೇಳ್ದಲ್ಲಮ್ಮ ಒಂದ್ ಹೆಣ್ಣು ಜೀವನದಲ್ಲಿ ಒಂದ್ಸಲ ಒಬ್ಬರಿಗೆ ಮನ್ಸು ಕೊಡೋದು ಅಂತ. ನೋಡಮ್ಮ, ಕೊಟ್ ಮಾತ್ಕಿಂತ ನಿನ್ ಪ್ರೀತಿನೇ ದೊಡ್ಡದಮ್ಮ. ನಾಳೆ ಅವನು ಕರ್ಕೊಂಬ, ನಾನೆ ಮಾತಾಡ್ತೀನಿ. ಅಣ್ಣ